ಸಿಟಿಗಳಲ್ಲಾದರೆ ಜನ ಮುದ್ದಾದ ನಾಯಿ ಅಥವಾ ಬೆಕ್ಕನ್ನ ಸಾಕೋದು ಕಾಮನ್. ಇನ್ನು ಹಳ್ಳಿಗಳಲ್ಲಿ ಜನರಿಗೆ ಪ್ರಾಣಿಗಳನ್ನ ಸಾಕೋದು ಅಂದ್ರೆ ಅದು ಅವರ ಜೀವನ. ದನ, ಕರು, ಮೇಕೆ, ಹಸು ಹೀಗೆ ಹಲವು ಸಾಕು ಪ್ರಾಣಿಗಳನ್ನು ಸಾಕ್ತಾರೆ. ಅವುಗಳಿಂದ ಬರೋ ಆದಾಯದಿಂದಲೇ ಸುಂದರವಾದ ಪುಟ್ಟ ಜೀವನ ಕಟ್ಕೊಂಡಿರ್ತಾರೆ. ಕೆಲವರಿಗೆ ಪ್ರಾಣಿಗಳನ್ನ ಸಾಕೋದು ಹಾಬಿ, ಆದ್ರೆ ಹಲವರಿಗೆ ಅದು ದಿನದ ತುತ್ತು ನೀಡೋ ಉದ್ಯೋಗ. ಆದ್ರೆ ಇಲ್ಲೊಬ್ಬ 80,000 ಅಧಿಕ ವಿಷಕಾರಿ ಚೇಳುಗಳನ್ನ ಸಾಕೊಂಡಿದ್ದಾನೆ. ಯಾರು ಆ ಯುವಕ? ಅಷ್ಟಕ್ಕೂ ಆ ಚೇಳು ಸಾಕಿದಾದ್ರೂ ಯಾಕೆ ಅಂತೀರಾ? ಇಲ್ಲಿದೆ ಆ ಕುರಿತ ಡೀಟೇಲ್ಸ್. ಒಂದಲ್ಲ ಎರಡಲ್ಲ ಈತ ಸಾಕಿರೋದು 80,000 ಚೇಳು. ಯಾಕೆ ಗೊತ್ತಾ ಈ ಯುವಕ ಚೇಳು ಸಾಕಿರೋದು? ಎಸ್, ಈ 25 ಯುವಕ ಬರೋಬ್ಬರಿ 80,000 ಚೇಳು ಸಾಕಿದ್ದಾನೆ ಅಂದ್ರೆ ನೀವು ನಂಬಲೇಬೇಕು. ಮನೆಯ ಮೂಲೆಯಲ್ಲಿ ಎಲ್ಲೋ ಒಂದು ಚೇಳು ಕಂಡ್ರೆ ಹುಡುಗಿರು ಮಣ ಉದ್ದ ಜಿಗಿತಾರೆ. ಅಂಥದ್ರಲ್ಲಿ ಇಷ್ಟೊಂದು ವಿಷ ತುಂಬಿರೋ ಚೇಳು ಸಾಕಿದ್ದಾನೆ ಅಂದ್ರೆ ಎಲ್ರಿಗೂ ಒಂದು ಕ್ಷಣ ಶಾಕ್ ಆಗೋದು ನಿಜ. ಇಷ್ಟೊಂದು ಚೇಳು ಸಾಕಿರೋ ಈ ಯುವಕ ಇವುಗಳಿಂದಲೇ ಲಕ್ಷ ಲಕ್ಷ ಹಣ ಜೇಬ್ಗಿಳಿಸ್ತಾನೆ ಅನ್ನೋದು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ. ಈಜಿಪ್ತನ 25 ಮೊಹಮ್ಮದ್ ಹಮ್ದಿ ಬೋಸ್ಟಾ ಚೇಳು ಸಾಕಾಣಿಕೆಯಿಂದ ಲಕ್ಷ ಲಕ್ಷ ಹಣ ಸಂಪಾದಿಸ್ತಾ ಇದ್ದಾನೆ. ನಮ್ಮ ಹೆಸರಿನ ಕಂಪನಿ ಹೊಂದಿರೋ ಹಮ್ದಿ ಬೇರೆ ಬೇರೆ ಜಾತಿ 80,000 ಅಧಿಕ ಚೇಳು ಸಾಕಿದ್ದಾನೆ. ಇವುಗಳ ಜೊತೆ ವಿಷಕಾರಿ ಹಾವುಗಳು ಈತನ ಬಳಿ ಇವೆ. ಹಮ್ದಿಗೆ ಚಿಕ್ಕವನಿದ್ದಾಗ ಮರುಭೂಮಿಯಲ್ಲಿರೋ ಚೇಳುಗಳನ್ನ ಹಿಡಿಯುವುದು ಹವ್ಯಾಸ ಆಗಿತ್ತು. ಅದೇ ಹವ್ಯಾಸ ಇಂದು ಹಮ್ದಿಯನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡಿರೋದು ನಮ್ಮ ಮುಂದಿರೋ ಸತ್ಯ. ಚೇಳು ಮತ್ತು ಹಾವಿನಿಂದ ಕಿತ್ತ ವಿಷ ಮಾರಾಟ ಮಾಡಿ ತನ್ನದೇ ಆದ ಕಂಪನಿ ಸ್ಥಾಪಿಸಿ ಯಶಸ್ವಿ ಉದ್ಯಮಿ ಆಗಿದ್ದಾನೆ. ಇನ್ನು ವಿಷಕಾರಿ ಜಂತುಗಳ ಆರೈಕೆಗಾಗಿ ನೌಕರರನ್ನ ನೇಮಿಸಿಕೊಂಡಿದ್ದಾನೆ ಹಮ್ದಿ. ಯುವಿ ಲೈಟ್ ಅಂದ್ರೆ ಅಲ್ಟ್ರಾ ವೈಲೆಟ್ ಲೈಟ್ ಬಳಸಿ ಚೇಳುಗಳಿಂದ ವಿಷ ಸಂಗ್ರಹಿಸಲಾಗುತ್ತೆ. ಈ ಕಿರಣಗಳಿಂದ ಚೇಳುಗಳಿಗೆ ಶಾಕ್ ನೀಡಿದ್ರೆ ಅವು ವಿಷ ಬಿಡುತ್ತವೆ. ಇದರಿಂದ ವಿಷ ಸಂಗ್ರಹಿಸಿ ಅಮೆರಿಕ, ಯುರೋಪಿನ ಔಷಧೋತ್ಪಾದನಾ ಕಂಪನಿಗಳಿಗೆ ಈ ವಿಷವನ್ನ ಹಮ್ದಿ ಮಾರಾಟ ಮಾಡ್ತಾನೆ. ಔಷಧ ತಯಾರಿಕೆ ಸೇರಿದಂತೆ ಇನ್ನಿತರ ವೈದ್ಯಕೀಯ ಕೆಲಸಗಳಿಗೆ ಈ ವಿಷವನ್ನ ಬಳಸಿಕೊಳ್ಳಲಾಗುತ್ತೆ. 10 ಚೇಳಿನ ವಿಷಕ್ಕೆ ಬರೋಬ್ಬರಿ 7,00,000 ಬೆಲೆ ಇದೆ. ಚೇಳಿನ 1 ವಿಷದಿಂದ ಸರಿಸುಮಾರು 20,000-50,000 ಆಂಟಿವಿನೋಮ್ ಅಂದ್ರೆ ವಿಷರೋಧಕ ತಯಾರಿಸಲಾಗುತ್ತೆ. ಹಮ್ದಿಗೆ ಆತನ ಬಾಲ್ಯದ ಹವ್ಯಾಸ ಇಂದು ಆತನನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡಿರೋದು ಮಾತ್ರ ಸತ್ಯ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.